ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹುಣಸೆಹಣ್ಣಿನ ತಿಳಿಸಾರು ಅಥವಾ ರಸಂ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಊಟಕ್ಕೆ ಇದೊಂದು ಒಳ್ಳೆ ರಸಂ, ಒಳ್ಳೆ ರುಚಿ ಕೊಡುತ್ತೆ. ಬಿಸಿನಲ್ಲೇ ಈ ಒಂದು ರಸಂನ ಕುಡಿದ್ರೆ ಖಂಡಿತ ಸ್ವಲ್ಪ ರಿಲೀಫ್ ಆಗುತ್ತೆ. ಹಾಗಿದ್ರೆ ಬನ್ನಿ, ಈ ರೀತಿಯಾದಂಥ ರಸಂ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಹುಣಸೆಹಣ್ಣಿನ ತಿಳಿಸಾರಾಗಿರೋದ್ರಿಂದ 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿರ್ತಕ್ಕಂಥದ್ದು. ಈಗ ಈ ಒಂದು ಹುಣಸೆಹಣ್ಣು 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಯಬೇಕು. ಹುಣಸೆಹಣ್ಣು ನೆನೆಯತಕ್ಕಂಥ ಈ ಸಮಯದಲ್ಲಿ ಈ ರೀತಿಯಾದಂಥ ತಿಳಿಸಾರನ್ನು ಮಾಡಬೇಕಾದ್ರೆ ತೊಗರಿ ಬೇಳೆನ ಉಪಯೋಗಿಸ್ತಾರೆ. ನಾವಿಲ್ಲಿ ಹೆಸರು ಬೇಳೆನ ಉಪಯೋಗಿಸ್ತಾ ಇರತಕ್ಕಂಥದ್ದು. 1/4 ಕಪ್ಪಷ್ಟು ಹೆಸರು ಬೇಳೆಗೆ 1 ಕಪ್ಪಷ್ಟು ನೀರನ್ನು ಹಾಕಿ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ, 1 ಟೀಸ್ಪೂನಷ್ಟು ಎಣ್ಣೆನ ಹಾಕಿ 3 ವಿಸಲ್ ಕೂಗಿಸ್ಕೊಂಡು ಕಂಪ್ಲೀಟಾಗಿ ಬೇಳೆನ ಬೇಯಿಸಿ ಕುಕ್ಕರು ತಣ್ಣಗಾದ ನಂತರ ನೀಟಾಗಿ ಬೇಳೆನ ಮ್ಯಾಶ್ ಮಾಡಿ, ಅಂದರೆ ಮಸ್ದು ಸಿದ್ಧ ಮಾಡಿರ್ತಕ್ಕಂಥ ಬೇಳೆ ಇದು. ಯಾಕೆಂದರೆ ತಣ್ಣಗಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಈ ಸಮಯದಲ್ಲಿ 10 ನಿಮಿಷ ಚೆನ್ನಾಗಿ ನೆಂದಂಥ ಹುಣಸೆಹಣ್ಣನ್ನು ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಹುಣಸೆಹಣ್ಣನ್ನು ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡಾಯಿತು. ಈಗಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು. ಮಿಕ್ಸಿ ಜಾರ್ಗೆ 2 ಟೇಬಲ್ಸ್ಪೂನಷ್ಟು ಜೀರಿಗೆನ ಹಾಕಿ, ಹಾಗೆ 1 ಟೀಸ್ಪೂನಷ್ಟು ಕಾಳು ಮೆಣಸನ್ನು ಸಹ ಹಾಕಿ, ಈಗ ಇವೆರಡನ್ನು ಮೊದಲಿಗೆ ಬಹಳ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ರಸಮ್ಗೆ ಬೇಕಾದಂಥ ಜೀರಿಗೆ ಮತ್ತು ಮೆಣಸಿನ ಪುಡಿ ಭಾಳ ಸೂಪರಾಗಿ ನುಣ್ಣಿಗೆ ಪುಡಿಯಾಗಿದೆ. ಘಮ ಘಮ ಅಂತ ಒಳ್ಳೆ ಅರಮ ಬರ್ತಾ ಇದೆ. ತಿಳಿಸಾರಿಗೆ ಜೀರಿಗೆ ಮೆಣಸು ಎಷ್ಟು ಮುಖ್ಯ ಆಗುತ್ತೋ ಬೆಳ್ಳುಳ್ಳಿನೂ ಅಷ್ಟೇ ಮುಖ್ಯ ಆಗುತ್ತೆ. 1 ಗೆಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ತಾ ಇರತಕ್ಕಂಥದ್ದು. ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಅಂತಾರೆ, ಅಂಥವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ 4 ಹಸಿಮೆಣಸಿನಕಾಯಿ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಇವೆಲ್ಲ ತರತರಿಯಾಗಿ ಪುಡಿಯಾದರೆ ಸಾಕು, ಅಂದರೆ ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ 1-2 ಬಾರಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ ನಂತರ ಈ ಒಂದು ಅದಕ್ಕೆ ಸ್ವಲ್ಪ ತರತರಿಯಾಗಿ ರುಬ್ಬಿರ್ತಕ್ಕಂಥದ್ದು. ಈ ರೀತಿಯಾಗಿ ರಸಂ ಬೇಕಾದಂಥ ಒಂದು ಮಸಾಲೆ ಪುಡಿನ ಸಿದ್ಧ ಮಾಡಿದ ನಂತರ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಈಗಿಲ್ಲಿ ತಿಳಿಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ಚಾಗಿರ್ತಕ್ಕಂಥ ವೈಟಮಿನ್ಸ್ ADE ಹೇರಳವಾಗಿರುತ್ತೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ, ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗನ್ನು ಹಾಕಿ, 4 ಒಣಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಒಗ್ಗರಣೆಗೆ ಹಾಕ್ತಾ ಇರತಕ್ಕಂಥದ್ದು. ಈಗ ಇದನ್ನೆಲ್ಲ ಒಂದು 30 ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ 30 ಸೆಕೆಂಡು ಬಿಸಿ ಮಾಡಿದ ನಂತರ, ಆಗಲೇ ನಾವೇನು ಮಿಕ್ಸಿ ಜಾರಲ್ಲಿ ಜೀರಿಗೆ ಮೆಣಸನ್ನೆಲ್ಲ ಪುಡಿ ಮಾಡಿದ್ವಿ, ಅದನ್ನು ಸಹ ಒಗ್ಗರಣೆಗೆ ಹಾಕ್ಕೊಂಡು ಈಗ ಈ ಒಂದು ಮಸಾಲೆ ಪುಡಿನ 1 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಒಂದು ತಿಳಿಸಾರಿಗೆ ಒಳ್ಳೆ ರುಚಿನ ತಂದುಕೊಡ್ತಕ್ಕಂಥದ್ದು ಈ ಒಂದು ಮಸಾಲೆ ಪುಡಿ. ಈಗ ಇಲ್ಲಿ 1 ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು. ಈಗ ಚೆನ್ನಾಗಿ ಕಿವುಚಿದಂಥ ಹುಣಸೆಹಣ್ಣಿನ ಹುಳಿ ನೀರನ್ನು ಬಾಂಡ್ಲಿಗೆ ಹಾಕ್ಕೊಳ್ಳೋಣ. ಆಗಲೇ ಹೇಳಿದಾಗೆ 1/4 ಕಪ್ ಅಳತೆಯ ಹೆಸರು ಬೇಳೆನೇನು ಬೇಯಿಸಿ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀವಿ, ಆ ಒಂದು ಹೆಸರು ಬೇಳೆನೂ ಸಹ ಹಾಕ್ಕೊಳ್ಳೋಣ. ಹೆಸರು ಬೇಳೆನ ಮಾತ್ರ ಚೆನ್ನಾಗಿ ಬೇಯಿಸಿ ಅಷ್ಟೇ ಚೆನ್ನಾಗಿ ಮ್ಯಾಶ್ ಮಾಡಿರತಕ್ಕಂಥದ್ದು. ಈಗ ಹುಣಸೆಹಣ್ಣಿನ ಹುಳಿ ನೀರು ಮತ್ತು ಮ್ಯಾಶ್ ಮಾಡಿದಂಥ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆರಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಒಳ್ಳೆ ರುಚಿ ಕೊಡ್ತಕ್ಕಂಥ ತಿಳಿಸಾರಿದು. ಖಂಡಿತ ವೀಕ್ಷಕರೇ, ಬಿಸಿನಲ್ಲೇ ಕುಡಿತಾ ಇದ್ದರೆ ಎಂಥ ಒಂದು ಶೀತ ನೆಗಡಿ ಇದ್ದರೂ ಸಹ ರಿಲೀಫ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆ ಜೊತೆಗೆ ಎಲ್ಲ ಪದಾರ್ಥಗಳು ಬಹಳ ಚೆನ್ನಾಗಿ ಬೆರೆತಾಯಿತು. ಈಗ ನಾವು 1 ಲೀಟ್ರಷ್ಟು ನೀರನ್ನು ಬಂಡಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು, ಅಥವಾ 4 ಕಪ್ ಅಳತೆ ನೀರು ಅಂತಲೂ ಹೇಳ್ಬೋದು. 1 ಕಪ್ ಅಳತೆ ನೀರಲ್ಲಿ 250 ml ನೀರಿರುತ್ತೆ. ನಾವಿಲ್ಲಿ 1/4 ಲೀಟ್ರು 4 ಬಾರಿ ಹಾಕಿರ್ತಕ್ಕಂಥದ್ದು. ರಸಮ್ ಅಥವಾ ತಿಳಿಸಾರು ಇನ್ನೂ ಬಿಸಿ ಮಾಡಿಲ್ಲ, ಕುದಿಸಿಲ್ಲ, ಆಗಲೇ ಎಷ್ಟು ಆರಾಮ ಬರ್ತಾ ಇದೆಯಲ್ಲ, ಇನ್ನು ಕುದಿಬೇಕಾದ್ರೆ ಇನ್ನು ಎಷ್ಟು ಆರಾಮ ಬರುತ್ತೋ ಗೊತ್ತಿಲ್ಲ. ಹಾಗೆ ರುಚಿನ ಎನ್ಹಾನ್ಸ್ ಮಾಡೋದಕ್ಕೆ 1 ಟೇಬಲ್ಸ್ಪೂನಷ್ಟು ಬೆಲ್ಲ ಅಥವಾ ಬೆಲ್ಲದ ಪುಡಿನ ಹಾಕಬೇಕಾಗತ್ತೆ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ
ಉಪ್ಪನ್ನು ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಉಪ್ಪು ನೀರು ಎಲ್ಲನೂ ಸಹ ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು, ಬಿಸಿ ಬಿಸಿಯಾಗಿ ಹುಣಸೆ ಹಣ್ಣಿನ ತಿಳಿಸಾರು ಅಥವಾ ರಸಂ ಸಿದ್ಧವಾಗ್ಬಿಡುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾದ ನಂತರ ತಿಳಿಸಾರು ಬಹಳ ಆರೋಮಭರಿತವಾಗಿ ಬಿಸಿ ಬಿಸಿಯಾಗಿ ಸೂಪರಾಗಿ ಸಿದ್ಧವಾಗಿದೆ. ಮೊದಲೇ ಹೇಳಿದಾಗೆ ಈ ಒಂದು ತಿಳಿಸಾರನ್ನ ಕುಡಿಯೋದಕ್ಕಾಗ್ಬೋದು ಅಥವಾ ಊಟದ ಜೊತೆ ತಿನ್ನೋದಕ್ಕಾಗ್ಬೋದು, ಎಲ್ಲದಕ್ಕೂ ಬಹಳ ಹೊಂದ್ಕೊಳ್ಳುತ್ತೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಹುಣಸೆ ಹಣ್ಣಿನ ತಿಳಿಸಾರು ಅಥವಾ ರಸಂ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.